ಪೈರಸಿ ನಮ್ಮ ಸಿನಿಮಾ ಇಂಡಸ್ಟ್ರಿನ ಕಾಡ್ತಿರುವಂಥ ಬಹುದೊಡ್ಡ ಸಮಸ್ಯೆ. ನಮ್ಮ ಇಂಡಸ್ಟ್ರಿ ಜೊತೆ ತುಂಬ ಚೆನ್ನಾಗಿ ಕೈ ಜೋಡಿಸಿ ಪೈರಸಿ ತಡೆಗಟ್ಟೋದ್ರಲ್ಲಿ ಕೆಲಸ ಮಾಡ್ತಿರುವಂಥದ್ದು ಐಪ್ಲೆಕ್ಸ್ ಕಂಪನಿ. ಯಾವುದೇ ಕಾರಣಕ್ಕೂ ಪೈರೇಟೆಡ್ ವರ್ಷನ್ ನೋಡಬೇಡಿ, ಥಿಯೇಟ್ರಲ್ಲೇ ಸಿನಿಮಾ ನೋಡಿ. ಹೆಲೋ ಫ್ರೆಂಡ್ಸ್, ನಾವು ಜೇಮ್ಸ್ ಮಾಡ್ತಿರುವಂತಹ ರೆಕಾರ್ಡ್ಸ್ ಗುಂಗ್ನಿಂದ ಇನ್ನೂ ಹೊರಗೆ ಬರೋದಕ್ಕೆ ಸಾಧ್ಯನೇ ಆಗ್ತಿಲ್ಲ. ಯಾಕೆಂದರೆ ಈ ಸಿನಿಮಾ ಪವರ್ ಸ್ಟಾರ್ ಅವರ ಪವರ್ನ ಒಂದು ಝಲಕ್ ತೋರಿಸಿದ್ರೆ ಇಡೀ ಕರ್ನಾಟಕದ ಜನ ಅವ್ರ ಮೇಲಿಟ್ಟಿರುವಂತಹ ಪ್ರೀತಿ ಅಭಿಮಾನನ ತೋರಿಸ್ತಾ ಇದ್ದಾರೆ. ಸಿನಿಮಾಗೆ ಮತ್ತೆ ಮತ್ತೆ ಹೋಗಬೇಕು ಅಂತ ಜನ ತುದಿಗಾಲಲ್ಲಿ ನಿಂತಿದ್ರೆ, ಆ್ಯಂಡ್ ಅಫ್ಕೋರ್ಸ್ ಸೂ ಲಿಟಲ್ ಬ್ರೇಕ್ ಈಚ್ ಅಂಡ್ ಎವ್ರಿ ರೆಕಾರ್ಡ್ಸ್ ಆ್ಯಂಡ್ ಕನ್ನಡ ಸಿನಿಮಾಗೆ ಮತ್ತೊಂದು ಸ್ಟ್ಯಾಂಡರ್ಡ್ಸ್ನ ರೀಚ್ ಮಾಡೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಇವತ್ತಿನ ಕಂಟೆಂಟ್ ಮೈನ್ ವಿಷಯ ಅಂದರೆ ಕನ್ನಡದ ಮತ್ತೊಂದು ಜೈಂಟ್ ಸಿನಿಮಾಗೆ ಹೆದರಿ ತಮಿಳ್ನ ಬಿಗ್ಗೆಸ್ಟ್ ಸಿನಿಮಾ ತನ್ನ ರಿಲೀಸ್ ಡೇಟನ್ನು ಆ ಕಡೆ ಈ ಕಡೆ ಮಾಡ್ಕೊಳ್ತಿದೆ ಅಂತ. ಎಸ್, ಬೀಸ್ಟ್ ಸಿನಿಮಾ KGF ಚಾಪ್ಟರ್ 2 ಸಿನಿಮಾ ಜೊತೆ ರಿಲೀಸ್ ಆಗಬೇಕಿತ್ತು. ಅವರು ಅಫಿಷಿಯಲ್ ಆಗಿ ರಿಲೀಸ್ ಡೇಟನ್ನು ಹೇಳಿದ್ದೆ ಹೋದರೂ ಡಿಸ್ಟ್ರಿಬ್ಯೂಟರ್ಸ್ ಮೂಲಕ ಮತ್ತು ಅದರ್ ಪ್ರೊಡ್ಯೂಸರ್ಸ್ ಈ ಸಿನಿಮಾ ರಿಲೀಸ್ ಡೇಟ್ 14th ಅಂತ ಕನ್ಫರ್ಮ್ ಮಾಡಿದ್ದುಂಟು. ಇದಿಷ್ಟೇ ಅಲ್ಲ, ಈ ಹಿಂದೆ ಅಮೀರ್ ಖಾನ್ ಅವರ ಲಾಲ್ ಸಿಂಗ್ ಚಡ್ಡಾ ಕೂಡ April 14th ರಿಲೀಸ್ ಆಗುತ್ತೆ ಅಂತ ಅನೌನ್ಸ್ ಮಾಡಿತ್ತು. ಇದು ಪ್ರಮೋಷನ್ ಗಿಮಿಕ್ ಕೂಡ ಆಗಿತ್ತು. ಈಗ ಅಮೀರ್ ಸಿನಿಮಾ August 15th ರಿಲೀಸ್ ಆಗ್ತಾ ಇದೆ. ಸೊ ಬೀಸ್ಟ್ ಕೂಡ ಮುಂದೆ ಹೋಯ್ತಾ ಅಂತ ನೀವು ಕೇಳಿದ್ರೆ ನಮ್ಮ ಉತ್ತರ ನೋ. ಯಾಕೆಂದರೆ ಬೀಸ್ಟ್ ರಿಲೀಸ್ ಆಗ್ತಾ ಇರೋದು ಆನ್ ದ ಒಕೇಶನ್ ಆಫ್ ಯುಗಾದಿ. ಹೌದು, ನಮಗೆಲ್ಲ April 2nd ಯುಗಾದಿ ಹಬ್ಬ ಮತ್ತು ಹೊಸ ವರ್ಷ, ಆದರೆ ತಮಿಳ್ನಾಡಿನಲ್ಲಿ ಇದೇ ಹಬ್ಬನ April 14th ಸೆಲೆಬ್ರೇಟ್ ಮಾಡ್ತಾರೆ ಆ್ಯಂಡ್ ದ ಕನ್ಸಿಡರ್ ದಿಸ್ ಆಸ್ ನ್ಯೂ ಇಯರ್. ಸೊ ಈ ಹಬ್ಬದ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋದು ಬೀಸ್ಟ್ ಪ್ಲ್ಯಾನ್. ಆದರೆ ಅವರಿಗೆ ಅರ್ಥ ಆಗಿದೆ, ಹೆಡ್ ಟು ಹೆಡ್ KGF 2 ಜೊತೆಗೆ ರಿಲೀಸ್ ಮಾಡಿದ್ರೆ ಅವರ ಕಲೆಕ್ಷನ್ ತುಂಬ ಕಡಿಮೆ ಆಗಿಬಿಡುತ್ತೆ ಆ್ಯಂಡ್ KGF ಫಸ್ಟ್ ಡೇ ಕಲೆಕ್ಷನ್ ವರ್ಸಸ್ ಬೀಸ್ಟ್ ಫಸ್ಟ್ ಡೇ ಕಲೆಕ್ಷನ್ ಅಂತ ಮಾಡಿದಾಗ ಬೀಸ್ಟ್ ಸಿಕ್ಕಾಪಟ್ಟೆ ಲೋ ನಂಬರ್ ತೊಗೊಳುತ್ತೆ, ವಿಚ್ ವುಡ್ ಬಿ ನೆಗೆಟಿವ್ ಫಾರ್ ಬೀಸ್ಟ್. ಸೊ ಅದರೆದುರು ಬಂದು ಕಷ್ಟಪಡೋ ಬದಲು ಬೀಸ್ಟ್ ಸಿನಿಮಾ ಒಂದಿನ ಮುಂಚಿತವಾಗಿ ರಿಲೀಸ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದಾರಂತೆ ಸಿನಿಮಾ ತಂಡ. ಅಕಾರ್ಡಿಂಗ್ ಟು ದ ಸೋರ್ಸಸ್ ಮೂವಿ ರಿಲೀಸ್ ಆಗೋದು 13th of April. ಈ ಒಂದಿನದಲ್ಲಿ ಏನಾಗ್ಬಿಡುತ್ತೆ ಗುರು ಅಂತ ನೀವು ಕೇಳ್ಬೋದು. ಈ ರಿಲೀಸ್ ಡೇಟಿಂದ ಬೀಸ್ಟ್ಗೆ 3 ಪ್ಲಸ್ ಪಾಯಿಂಟ್ ಆಗುತ್ತೆ. 1, ಅವತ್ತಿನ ದಿನ KGF 2 ಇಲ್ಲದೆ ಇರೋದ್ರಿಂದ ಆ್ಯಂಡ್ ಜನ ಫ್ರೀ ಇದ್ರೆ ಖಂಡಿತ ಈ ಸಿನಿಮಾಗೆ ಹೋಗ್ತಾರೆ. ಸೊ KGF 2 ಫಸ್ಟ್ ಡೇ ನೋಡೋ ಜನ ಬೀಸ್ಟ್ ಸಿನಿಮಾನ ನೋಡ್ತಿರ್ಲಿಲ್ಲ, ಬಟ್ ಇವಾಗ ನೋಡೋ ಸಾಧ್ಯತೆ ಜಾಸ್ತಿ ಇದೆ. 2, ನಂಬರ್ ಆಫ್ ಶೋಸ್ ಫಾರ್ ಡೇ 1 ವಿಲ್ ಬಿ ಹೈ. ಥಿಯೇಟರ್ಗಳಲ್ಲಿ ಒಂದಿನಕ್ಕೆಲ್ಲ ಸಿನಿಮಾ ರಿಲೀಸ್ ಮಾಡಲ್ಲ. ಯಾವ್ಯಾವ ಥಿಯೇಟ್ರಲ್ಲಿ KGF 2 ಸಿನಿಮಾ ಇರುತ್ತೋ ಅಲ್ಲೆಲ್ಲೂ ಬೀಸ್ಟ್ ರಿಲೀಸ್ ಆಗಲ್ಲ, ಬಟ್ ಮಲ್ಟಿಪ್ಲೆಕ್ಸ್ ಈ ಥರ ವರ್ಕ್ ಆಗಲ್ಲ. ಅಲ್ಲಿ ಎಷ್ಟು ಸಿನಿಮಾ ಬೇಕಾದರೂ ಎಷ್ಟು ಸ್ಕ್ರೀನ್ಸ್ ಎಲ್ಲಾದರೂ ರಿಲೀಸ್ ಮಾಡಬಹುದು. ಸೊ 13th ಬಹುತೇಕ ಸ್ಕ್ರೀನ್ಗಳನ್ನು ಬೀಸ್ಟ್ ಕೊಡ್ತಾರೆ, 14th ಬೀಸ್ಟನ್ನು ತೆಗೆದುಹಾಕಿ KGF ಚಾಪ್ಟರ್ 2 ಹಾಕೊಳ್ತಾರೆ. ಸೊ ಇದೇ ಬೀಸ್ಟ್ನ ಪ್ಲ್ಯಾನ್. 3, ಫಸ್ಟ್ ಡೇ ಕಲೆಕ್ಷನ್ ರೆಕಾರ್ಡ್. ಸ್ವಲ್ಪ ತಡೀರಿ, ರೆಕಾರ್ಡ್ ಅಂದರೆ KGF ಮೀರಿಸುತ್ತೆ ಅಂತ ಅಲ್ಲ, ಆಸ್ ಎ ತಮಿಳ್ ಸಿನಿಮಾ ಆ್ಯಂಡ್ ವಿಜಯ್ ಅವರ ಸಿನಿಮಾ ಆಗಿರೋದ್ರಿಂದ ಡೇ 1 ರೆಕಾರ್ಡ್ಸ್ಗಳನ್ನು ಮಾಡ್ಬೋದು. ಆಗ ಅವರ ಕಲೆಕ್ಷನ್ನ ರೀಸೆಂಟ್ ಆಗಿ ರಿಲೀಸ್ ಆದ ವಾಲಿಮೈ ಆ್ಯಂಡ್ ಅನ್ನಾತೆ ಜೊತೆ ಕಂಪೇರ್ ಮಾಡಿದ್ರು ತುಂಬ ವ್ಯತ್ಯಾಸ ಬರಲ್ಲ. ಬಟ್ KGF ಆಪೋಸಿಟ್ ಬಂದರೆ ಬೀಸ್ಟ್ ತನ್ನ ತಮಿಳ್ ಸಿನಿಮಾ ಕಾಂಪಿಟೇಷನಿಂದ ಸ್ವಲ್ಪ ಹಿಂದೆ ಉಳಿಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಗೋಸ್ಕರ ಅವರು ಡೇಟ್ ಚೇಂಜ್ ಮಾಡ್ಕೊಳ್ತಾ ಇದ್ರು. ನಮಗೆ ಏನು ಪ್ರೌಡ್ ಫೀಲಿಂಗ್ ಅಂದರೆ ನಮ್ಮ ಕನ್ನಡ ಸಿನಿಮಾ ಬರ್ತಿದೆ ಅನ್ನೋ ಒಂದು ಸಣ್ಣ ಭಯ ಕ್ರಿಯೇಟ್ ಆಗಿ ಇಷ್ಟೆಲ್ಲ ಯೋಚನೆ ಮಾಡಿಸಿದೆ. ಅಷ್ಟು ಹವಾ ಇದೆ KGF ಚಾಪ್ಟರ್ 2 ಅನ್ನೋದು ಒಂದು ಖುಷಿ ಕೊಡುತ್ತೆ. ಇನ್ನೊಂದು ವಿಷಯ ಅಂದರೆ ಬೀಸ್ಟ್ ಇಸ್ ನಾಟ್ ಎ ನಾರ್ಮಲ್ ಸಿನಿಮಾ. ಅದರ ಸಾಂಗ್ಸ್ ಈಗಾಗಲೇ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಆ್ಯಂಡ್ ವಿಜಯ್ ತಮ್ಮ ಸಕ್ಸಸ್ ಮ್ಯಾರಥಾನ್ನ ಖಂಡಿತ ಕಂಟಿನ್ಯೂ ಮಾಡ್ತಾರೆ ಅಂತ ಎಲ್ರಿಗೂ ನಂಬಿಕೆ ಇದೆ. ಡೈರೆಕ್ಟರ್ ಕೂಡ ಈ ಹಿಂದೆ ಡಾಕ್ಟರ್ ಅಂತ ಸಿನಿಮಾ ಮಾಡಿ ಗೆದ್ದಿದ್ರು ಆ್ಯಂಡ್ ಅವರು ನೆಕ್ಸ್ಟ್ ರಜನಿ ಸರ್ಗೆ ಡೈರೆಕ್ಟ್ ಮಾಡ್ತಿದ್ದಾರೆ. ಬೀಸ್ಟ್ ಕೂಡ ಇಂಡಿಯಾಗೆ ಒಂದು ದೊಡ್ಡ ಸಿನಿಮಾನೇ, ನಾವಿಲ್ಲಿ ಅದನ್ನು ತೆಗಿಳ್ತಾ ಇಲ್ಲ. ವಿ ನೋ ಇಟ್ಸ್ ಬಿಗ್ ಆ್ಯಂಡ್ ವಿ ವಿಶ್ ಬೆಸ್ಟ್ ಫಾರ್ ಬೀಸ್ಟ್. ಒಂದು ದೊಡ್ಡ ಸಿನಿಮಾ ಮುಂದೆ ಗೆದ್ರೇ ನಮಗೂ ಇನ್ನಷ್ಟು ದೊಡ್ಡ ಹೆಸರು ಬರೋದು ಬಿಡಿ. ಯಾಕಂದರೆ ನಾವು ಯಾರೋ 10 ನೋಡಿದ್ರು ಡಾನ್ ಆದವರಲ್ಲ, ನಾವು ಹೊಡೆದಿರೋ 10 ಡಾನ್ಗಳೇ. ಆದರೆ ನಾವಿಲ್ಲಿ ಹೈಲೈಟ್ ಮಾಡ್ತಾ ಇರೋ ವಿಷಯನೇ ಬೇರೆ. ಐ ಸ್ಟಿಲ್ ರಿಮೆಂಬರ್ ಈವನ್ ಈ ವರ್ಷ ಕೂಡ ಸಂಕ್ರಾಂತಿಗೆ ಮತ್ತು ದೀಪಾವಳಿಗೆ ಕನ್ನಡದಲ್ಲಿ ಯಾವ ಸಿನಿಮಾಗಳು ರಿಲೀಸ್ ಆಗಲಿಲ್ಲ. ಕಾರಣ ಬೇರೆ ಇಂಡಸ್ಟ್ರಿಯಿಂದ ಬಿಗ್ ಸಿನಿಮಾಗಳು ರಿಲೀಸ್ ಆಗ್ತಿದೆ ಅನ್ನೋದು. ಸಂಕ್ರಾಂತಿಗೆ ಲಾಕ್ಡೌನ್ ಆಯಿತು ನಿಜ, ಬಟ್ ರಾಧೇಶ್ಯಾಮ್, ಭೀಮ್ಲಾ ನಾಯಕ್ ಆ್ಯಂಡ್ ವಾಲಿಮೈ ಎಲ್ಲ ರಿಲೀಸ್ ಮಾಡಬೇಕಿದ್ರೆ ನಮ್ಮ KFIಯಿಂದ ಒಂದು ಸಣ್ಣ ಸಿನಿಮಾ ಕೂಡ ರಿಲೀಸ್ ಡೇಟ್ ಅನೌನ್ಸ್ ಮಾಡಿರಲಿಲ್ಲ. ಈಗ ನಮ್ಮ ಕನ್ನಡ ಸಿನಿಮಾಯಿಂದ ಒಂದು ಸಿನಿಮಾ ಆಗಸ್ಟ್ಗೆ ಜಂಪ್ ಆಗುತ್ತೆ, ಮತ್ತೊಂದು ಸಿನಿಮಾಗೆ ಕೂಡ ಶೇಕ್ ಆಗ್ತಿದೆ ಅಂದರೆ ಕಾಲ ಬದಲಾಗಿದೆ ಅಂತ ಅರ್ಥ. ಐ ರಿಕ್ವೆಸ್ಟ್ ಆಲ್ ದ ಪ್ರೊಡ್ಯೂಸರ್ಸ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ಸ್ ದಯವಿಟ್ಟು ಈ ಚೇಂಜ್ನ ಅರ್ಥ ಮಾಡ್ಕೊಳ್ಳಿ, ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನು ಕನ್ನಡ ಇಂಡಸ್ಟ್ರಿಗೆ ತನ್ನಿ, ನಾವು ಖಂಡಿತ ಸಪೋರ್ಟ್ ಮಾಡ್ತೀವಿ, ಕನ್ನಡದ ಮಾರ್ಕೆಟ್ನ ಮತ್ತಷ್ಟು ಬೆಳೆಸೋಣ.
ಹಾ, ಲಾಸ್ಟ್ ಅಲ್ಲಿ ಐ ಬೆಟ್ ಬೀಸ್ಟ್ ಒನ್ ಡೇ ಮುಂಚೆ ರಿಲೀಸ್ ಆದ್ರೂ ಕೂಡ KGF ಚಾಪ್ಟರ್ 2 ರಿಲೀಸ್ ಆಗಿದ್ದಾಗ ಬೀಸ್ಟ್ ಇದ್ರು ಕೂಡ ಬೀಸ್ಟ್ ಎಷ್ಟು ಕಲೆಕ್ಟ್ ಮಾಡುತ್ತೆ ಅದಕ್ಕಿಂತ ಹೆಚ್ಚು. ಆಕ್ಚುಲಿ ಆಲ್ಮೋಸ್ಟ್ ಡಬಲ್ ಕಲೆಕ್ಷನ್ನ KGF ಚಾಪ್ಟರ್ 2 ಮಾಡೇ ಮಾಡುತ್ತೆ. ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಇದೇ ತರ ಸಿನಿಮಾದ ಅಪ್ಡೇಟ್ಸ್ಗಳನ್ನ ನಮ್ಮ FB ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಹಾಕ್ತಾ ಇರ್ತೀವಿ. ಅದರ ಲಿಂಕ್ಗಳನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ, ಅದನ್ನ ನೀವು ಲೈಕ್ ಮತ್ತು ಫಾಲೋ ಮಾಡಬಹುದು. ಅಲ್ಲಿ ನಿಮ್ಗೆ ಸಿನಿಮಾದ ಎಲ್ಲ ಅದ್ಭುತವಾದ ಅಪ್ಡೇಟ್ಗಳು ದೊರೆಯುತ್ತೆ. ಸೈನಿಂಗ್ ಆಫ್, ಮನು.